ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 154. ನಾವೀಗ ನಕ್ಷೆಯನ್ನು ಜಾಗರೂಕತೆಯಿಂದ ಅಧ್ಯಯನ ಮಾಡೋಣ ಮತ್ತು ದೇವರ ಯೋಜನೆಯ ವಿವಿಧ ವೈಶಿಷ್ಟ್ಯಗಳ ವಿಚಾರಣೆಗಳನ್ನು ಗಮನಿಸೋಣ. ಈ ವಿಚಾರಣೆಗಳಲ್ಲಿ ನಾವು ಪರಿಪೂರ್ಣತೆಯನ್ನು ಪ್ರತಿನಿಧಿಸಲು ಪಿರಮಿಡಿನ ಚಿತ್ರವನ್ನು ಉಪಯೋಗಿಸುತ್ತೇವೆ, ಏಕೆಂದರೆ ಅದರ ಯುಕ್ತತೆಯ ಸೂಕ್ತತೆ ಕಾರಣ ಮತ್ತು ವೇದ ಗ್ರಂಥದಲ್ಲಿ ಅದರ ಬಗ್ಗೆ ಸ್ಪಷ್ಟ ಆಧಾರವಾದ ಉಲ್ಲೇಖವಿದೆ. ಆದಾಮನು ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿದ್ದನು. ಪಿರಮಿಡ್ ಎ, ಅದರ ಸ್ಥಾನವನ್ನು ಗಮನಿಸಿರಿ. ಸಮತಲ ಎನ್ನ ಮೇಲೆ ಅದು ಮಾನವ ಪರಿಪೂರ್ಣತೆಯನ್ನು ಪ್ರತಿನಿಧಿಸುತ್ತದೆ. ಆರ್ ಸಮತಲದ ಮೇಲೆ ಪಾಪದ ಮತ್ತು ಅಸಂಪೂರ್ಣತೆಯು ಇದ್ದು ಅದು ನೀತಿಭ್ರಷ್ಟವಾದ ಸಮತಲವಾಗಿದೆ. ತುದಿ ಅಥವಾ ಮೇಲ್ಭಾಗವಿಲ್ಲದ ಪಿರಮಿಡ್ ಬಿ ಆಗಿದೆ. ಇದೊಂದು ಅಸಂಪೂರ್ಣ ಚಿತ್ರವಾಗಿದೆ. ಪತನ ಹೊಂದಿದ ಆದಾಮನನ್ನು, ಆತನ ನೀತಿಭ್ರಷ್ಟವಾದ ಪಾಪಮಯವಾದ ಮತ್ತು ದಂಡಿಸಲ್ಪಟ್ಟ ಪೀಳಿಗೆಯವರನ್ನು ಪ್ರತಿನಿಧಿಸುತ್ತದೆ. ಆ ದಿನಮಾನಗಳಲ್ಲಿ ಅಬ್ರಹಾಮ ಮತ್ತಿತರು ಅವರ ನಂಬಿಕೆಯ ನಿಮಿತ್ತ ದೇವರ ಅನ್ಯೋನ್ಯತೆಗೆ ನೀತಿ ನಿರ್ಣಯ ಹೊಂದಿದವರು ಮತ್ತು ಇವರುಗಳು ಸಮತಲ ಎನ್ನಲ್ಲಿ ಪಿರಮಿಡ್ ಸಿಯನ್ನು ಪ್ರತಿನಿಧಿಸುತ್ತಾರೆ. ಅಬ್ರಹಾಮನು ನೀತಿಭ್ರಷ್ಟ ಮಾನವ ಕುಟುಂಬದ ಸದಸ್ಯನಾಗಿದ್ದನು ಮತ್ತು ಸ್ವಭಾವತಃ ಆರ್ ಸಮತಲದಲ್ಲಿರುವ ಉಳಿದವರಿಗೆ ಸೇರಿದವನಾಗಿದ್ದನು. ಆದರೆ ಪೌಲನು ಹೇಳುವಂತೆ ಅಬ್ರಹಾಮನು ನಂಬಿಕೆ ಮೂಲಕ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು. ಅಂದರೆ ಆತನು ಆ ನಂಬಿಕೆಯ ನಿಮಿತ್ತ ಪಾಪರಹಿತನು ಮತ್ತು ಪಾಪ ಪರಿಪೂರ್ಣನಾದ ಮನುಷ್ಯನೆಂದು ದೇವರಿಂದ ಎಣಿಸಲ್ಪಟ್ಟನು. ಇದು ದೇವರ ಅಂದಾಜಿನ ಪ್ರಕಾರ ಆತನು ನೀತಿಭ್ರಷ್ಟ ಪಾಪಿ ಮಾನವರಿಂದ ಮೇಲಕ್ಕೆ ಎನ್ ಸಮತಲಕ್ಕೆ ಎತ್ತಲ್ಪಟ್ಟನು. ಇನ್ನು ಅಸಂಪೂರ್ಣನಾದರೂ ಆತನು ಆದಾಮನು ಕಳಕೊಂಡಿರುವ ದಯೆಯನ್ನು, ಅಂದರೆ ಒಬ್ಬ ಸ್ನೇಹಿತನಂತೆ ದೇವರೊಂದಿಗಿನ ಸಾಂಗತ್ಯವನ್ನು ಹೊಂದಿಕೊಂಡನು. ಯಾಕೋಬ 2:23 ಪರಿಪೂರ್ಣ ಪಾಪರಹಿತ ಸಮತಲವಾದ ಎನ್ ಮೇಲೆ ಇವರೆಲ್ಲರೂ ದೇವರ ಸ್ನೇಹಿತರು ಮತ್ತು ಆತನು ಅವರ ಸ್ನೇಹಿತನು. ಆದರೆ ಪಾಪಿಗಳು ಸಮತಲ ಆರ್ನಲ್ಲಿರುವರು, ದೇವರ ಶತ್ರುತ್ವದಲ್ಲಿರುವರು, ಅವರ ದುಷ್ಟ ಕಾರ್ಯಗಳ ಮೂಲಕ ಶತ್ರುಗಳಾಗಿದ್ದಾರೆ. ಪ್ರಳಯದ ನಂತರ ಅನುಕೂಲದ ಜಗತ್ತು ಚಿತ್ರ ಡಿ ಇಂದ ಪ್ರತಿನಿಧಿಸಲ್ಪಟ್ಟಿದ್ದು ಇನ್ನು ಆರ್ ಸಮತಲದಲ್ಲಿಯೇ ಶತ್ರುತ್ವದಲ್ಲಿಯೇ ಇತ್ತು. ಅಲ್ಲಿಯೇ ಅದು ಸುವಾರ್ಥ ಸಭೆಯು ಆಕೆಗೊಳ್ಳುವವರೆಗೂ ಮತ್ತು ಸಹಸ್ರಮಾನ ಯುಗವು ಪ್ರಾರಂಭವಾಗುವವರೆಗೂ ಮುಂದುವರಿಯುತ್ತದೆ. ಯಹೋದ್ಯೋಗದಲ್ಲಿ ಶಾರೀರಿಕ ಇಸ್ರೇಲರು ಹೋರಿ ಮತ್ತು ಹೋತಗಳ ಯಜ್ಞವು ಅವರನ್ನು ಶುದ್ಧಪಡಿಸುವಾಗ ನಿಜವಾಗಿಯೂ ಅಲ್ಲ, ಆದರೆ ಸಾಂಕೇತಿಕವಾಗಿ ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತರದೇ ಇರುವುದರಿಂದ. ಇಬ್ರಿಯ 7:19 ಸಾಂಕೇತಿಕವಾಗಿ ನೀತಿ ನಿರ್ಣಯ ಹೊಂದಿದರು, ಆದುದರಿಂದ ಅವರುಗಳು ಪಿ ಸಮತಲದ ಇಯಲ್ಲಿಯೇ ಇದ್ದರು. ಆ ಮತ್ತು ಆ ಸಮತಲವು ಸಾಂಕೇತಿಕ ನೀತಿ ನಿರ್ಣಯವಾಗಿದೆ. ಅದು ಸಿನಾಯ್ ಪರ್ವತದಲ್ಲಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟುದರಿಂದ ಹಿಡಿದು ಏಸು ಧರ್ಮಶಾಸ್ತ್ರವನ್ನು ಮುಗಿಸುವವರೆಗೆ ಅದನ್ನು ತನ್ನ ಕ್ರೂಜೆಯಲ್ಲಿ ಜಡಿಯುವವರೆಗೂ ಇತ್ತು. ಅಲ್ಲಿಗೆ ಸಾಂಕೇತಿಕ ನೀತಿ ನಿರ್ಣಯವು ಯಹೂದಿ ಸಂಕೇತಗಳಿಂದ ಉತ್ತಮ ಯಜ್ಞಗಳ ಸ್ಥಾಪನೆಯ ಮೂಲಕ ಮುಕ್ತಾಯಗೊಂಡಿತು. ಅವುಗಳು ನಿಜವಾಗಿಯೂ ಈ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವುಗಳಾಗಿದ್ದವು ಮತ್ತು ದೇವರ ಸಮೀಪಕ್ಕೆ ಬರುವವರನ್ನು ನಿಜವಾಗಿಯೂ ಸಿದ್ಧಿಗೆ ತರುವುದಾಗಿತ್ತು. ಇಬ್ರಿಯ 10:1 ಏಸು ಉಪಸ್ಥಿತನಾಗಿದ್ದಾಗ ಶಾರೀರಿಕ ಇಸ್ರೇಲರು ಪರೀಕ್ಷೆ ಮತ್ತು ಸಂಕಷ್ಟಗಳೆಂಬ ಬೆಂಕಿಯ ಮೂಲಕ ಹಾದು ಹೋದರು. ಅದು ಅವರನ್ನು ಪರಿಶೋಧಿಸಿ ಅವರ ಹೆಸರು ಮಾತ್ರದ ಸಭೆಯಿಂದ ನಿಜವಾಗಿಯೂ ಇಸ್ರೇಲರಾದ ಗೋಧಿಯನ್ನು ವಿಶೇಷವಾಗಿ ಪ್ರತ್ಯೇಕಗೊಳಿಸಿದ ನಂತರ ಆತನು ಹೊಟ್ಟನ್ನು, ಆ ವ್ಯವಸ್ಥೆಯನ್ನು ತಿರಸ್ಕೃತ ಭಾಗವನ್ನು ಆರದ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಟ್ಟಿದ್ದನು. ಚಿತ್ರ ಎಫ್ರಲ್ಲಿ ವಿವರಿಸಲಾಗಿದೆ. ಅದು ಸಂಕಷ್ಟದ ಸಮಯವಾಗಿದ್ದು ಅದನ್ನು ತಡೆಯುವ ಶಕ್ತಿ ಅವರಲ್ಲಿರಲಿಲ್ಲ. ಲೂಕ 3:17 ಹಾಗೂ ಥೆಸಲೋನಿಕ 1:16 ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.